ಕೃಷಿ ಕ್ಷೇತ್ರ ಅನೇಕ ಸವಾಲುಗಳನ್ನ ಮತ್ತು ಸಮಸ್ಯೆಗಳನ್ನ ಎದುರಿಸುತ್ತಿದ್ದರೂ ಇವುಗಳನ್ನ ಸಮರ್ಥ ರೀತಿಯಲ್ಲಿ ನಿಭಾಯಿಸಿಕೊಂಡು ಉತ್ತಮ ಆದಾಯವನ್ನ ಪಡೆಯುತ್ತಿರುವ ಪ್ರಗತಿಪರ ಕೃಷಿಕರು ನಮ್ಮಲ್ಲಿ ಅನೇಕ ಮಂದಿ ಇದ್ದಾರೆ. ಅಂಥವರಲ್ಲಿ ಕುಲೆಪ್ಪ ಅವರು ಕೂಡ ಒಬ್ಬರು. ಮೂಲತಃ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸಸಾಲಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕರಾಗಿರುವ ಕುಲೆಪ್ಪ ಬಸಪ್ಪ ಹುಕ್ಕೇರಿಯವರು ಒಟ್ಟು 25 ಎಕರೆ ಜಮೀನನ್ನ ಹೊಂದಿದ್ದು, ತಮ್ಮ ಜಮೀನಿನಲ್ಲಿ ಕಬ್ಬು, ಬಾಳೆ, ಅರಿಶಿನ, ಈರುಳ್ಳಿ, ಮೆಣಸಿನಕಾಯಿ, ಅವರೆ, ತೊಗರಿ, ಚೆಂಡು ಹೂವು, ಬದನೆ, ಚವಳೆ ಸೇರಿದಂತೆ ಹಲವಾರು ವಿಧದ ಬೆಳೆಗಳನ್ನ ಬೆಳೆದುಕೊಂಡಿದ್ದಾರೆ. ಇದರ ಜೊತೆಗೆ ಹೈನುಗಾರಿಕೆಯನ್ನ ಕೂಡ ಕೈಗೊಂಡಿದ್ದಾರೆ. ಬಾಳೆ 2 ಎಕರೆ ಐತ್ರಿ, ಮತ್ತೆ ಉಳಿದ 1-5 ಎಕರೆ ಅರಿಶಿನ ಐತ್ರಿ, ಮತ್ತು 1-2 ಎಕರೆ ಗೊಂಜಾಳ ಐತ್ರಿ, ಉಳಿದೇನತ್ತಿ 13 ಎಕರೆ ಎಲ್ಲ ಕಬ್ಬು ಐತ್ರಿ. ಹಿಂದು ಮುಂದು ಒಂದು ಜೂನ್ದಾಗ ಕೊಡವಿ ಮತ್ತು ಈ ಟೈಪ್ ಬೇರೆ 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 ಹೊರಾಟಿ ಕಬ್ಬಿನ ಬೀಜ ಅದಾವೆ ರೀ. ಮತ್ತು ಇದ್ರ ಬಾಳಿಂದ ಈಗ ಬರೀ ಕಬ್ಬು ಇದನ್ನಾದ್ರಿಂದ ನಮ್ಗೆ ಅನುಕೂಲ ಇದು ಒಟ್ಟು ಕಬ್ಬಿಂದ ಅಟ್ಟ ಇದನ್ನು ಹಾಕಿತ್ರಿ. ಹೀಗಾಗಿ ನಮಗೀಗ ಏನಾಗೈತ್ರಿ ಅಂದ್ರೆ ಬಾಳಿಂದ ನಡು ಇದ್ರ ಒಟ್ಟು ಆದಾಯ ಬರಂತಲೇ ಇದ್ರ ಅಂತ ನಮ್ಗೆ ಚಲೋ ಆಕೈತ್ರಿ ಅದ. ಮತ್ತು ಇವು ಕಬ್ಬಿನ ದಟ್ಟನಂತಲೇ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಆದಾಯ ಬರುದು ರೀ ಇದು. ಹಿಂಗಾಗಿ ಈಗ ನಾವು ಸಮಗ್ರ ಬೆಳೆ ಮಾಡಿದ್ದರಿಂದ ಎಲ್ಲಕ್ಕೂ ಅನುಕೂಲ ಆಗೈತ್ರಿ ಅದ. ಮತ್ತು ನಮಗೂ ಆದಾಯಕ್ಕೂ ಚಲೋ ಆಕೈತ್ರಿ. ಇವೇನತ್ತ ಆಡು ಮತ್ತು ಇವು ಎಮ್ಮೆ ಹೈನುಗಾರಿಕೆ ಇದ್ದದ ರೀ. ಮತ್ತು ನಾವು ಸ್ಲರಿ ಮಾಡ್ಕೊಂಡಿದ್ವಿ, ಅದ್ರದ್ದು ಸರ್ಕಾರಿ ಗೊಬ್ಬರದ್ದು ಒಟ್ಟು ಕಮ್ಮಿ ಆಕೈತೆ ರೀ. ಇವು ಇವ್ರದ್ದು ಹೆಂಡಿ ಉಚ್ಚಿ ಬಿಡೋದ್ರಿಂದ ಒಂದಿಟ್ಟು ನಮಗೆ ಅನುಕೂಲತೆ ಹೆಚ್ಚತ್ತೆ ರೀ. ಇಟ್ಟಾಗಿ ನಮಗೆ ಎಲ್ಲ ಥರದಿಂದ ಆದಾಯ ಚಲೋ ಆಗತ್ತೈತೆ ರೀ. ಇದು ಇಟ್ಟಾಗಿ ಅವು ಪೈಲೆ ಏನತ್ರಿ ಇದ್ರದ್ದು ಆದಾಯ ಏನತ್ತಿ, ಇದು 1400 ಗಿಡ ಇರ್ತಾವೆ ರೀ 1 ಎಕ್ರೆಗೆ ಬಾಳೆವ್ರಿ. ಇವು ಜೀನ ಅಂದ್ರು 1400 ಗಿಡ ಕುಂಡಿರ್ತಾವೆ ರೀ 1 ಎಕ್ರೆಗೆ. ಅದ್ರದ್ದು ಏನತ್ತಿ ಇದು 40 ಟನ್ ತನಕ ಇಳುವರಿ ಬಂದೈತೆ ರೀ 1 ಎಕ್ರೆಗೆ. 2 ಎಕ್ರೆಗೆ ಅಂದರೆ 80 ಟನ್ ತನಕ ಇಳುವರಿ ಬಂದೈತೆ ರೀ ಅದು. ಇದು 7,000, 8,000, 8.5 ತನಕ ಇದು ಟನ್ನಿಗೆ ಮಾರೈತೆ ರೀ ಅದು. ಹೀಗಾಗಿ ಆದಾಯ ಏನತ್ತೆ ರೀ ಇದು, ಇದ್ರದ್ದು 1 ಎಕ್ರೆಗೆ 3 ಲಕ್ಷ ತನಕ ಇದ್ರ ಆದಾಯ ಬಂದೈತೆ ರೀ ಅದು. ಇದು ಖರ್ಚು ಏನತ್ತೆ ರೀ 1 ಎಕ್ರೆಗೆ 60,000, 65,000 ತನಕ ಬರ್ತೈತೆ ರೀ. ತರ್ವಿಂದು ಮತ್ತು ಗೊಬ್ಬರದ್ದು ಇದು ಇದನ್ನು ಮಾಡೋದು, ವ್ಯವಸಾಯ ಮಾಡ್ಕೋತ ಇದನ್ನು ಮಾಡಬೋ, ಬೆಳೆ ಕುಣಿಸ್ಬೇಕಾದ್ರೆ ರೀ. ಇದು ಕಬ್ಬಿಂದು ಏನತ್ರಿ ಅದ್ರದ್ದು ಲವಣಿ ಮಾಡ್ಬೇಕಾದ್ರೆ ಅದ್ರದ್ದು 1 ಎಕ್ರೆಗೆ 5,000-6,000 ರೂಪಾಯಿ ಕಬ್ಬಿಂದ ಇದು ಲವಣಿ ಮಾಡೋಕೆ ಖರ್ಚು ಕೊಂಡಿರ್ತೈತಿ. ಬೀಜಿಂದ 1,000 ರೂಪಾಯಿ ತಗ ಕೊಂಡಿರ್ತೈತೆ ರೀ 1 ಎಕ್ರೆಗೆ 3,000-3 ಟನ್ ತಗ ಹತ್ತೈತೆ ರೀ. ಅದ್ರದ್ದು ಗೊಬ್ಬರ ಗುಡಿ ಅದ್ರದ್ದು 25-30,000 ರೂಪಾಯಿ ಬರ್ತೈತೆ ರೀ ಫಸ್ಟ. ಮತ್ತು ಗಳೆಗ ಇವು ಲವಣಿ ಮಾಡೋದು ಇವ್ರದ್ದು ಎಲ್ಲ ಕೂಡಿ 1,60,000 ತಗ ಬರ್ತೈತೆ. ಅದನ್ನು ನೋಡ್ಬೇಕಾದ್ರೆ ಇದು ಕಬ್ಬು ಇದ್ರದ ಬಾಳಿದ ಲಾಭ ಅನಿಸ್ತೈತೆ ರೀ ಅದು ನಮಗೆ. ಫಸ್ಟಕ್ಕೆ ಪೈಲೆ ಪೀಕ್ ಮಾಡೋತ್ನಾಗ ಏನತ್ತಿ 1 ಪೀಕ್ ಅರಿಶಿನ ಬರ್ತೈತೆ ರೀ. ಮತ್ತು ಇವು ಉಳ್ಳಾಗಡ್ಡಿ ಮತ್ತು ಮೆಣಸಿನ ಗಿಡ ಚೆಂಡು ಇವನ್ನ ತಕೊಳಕ್ಕೆ ಬರ್ತೈತೆ ರೀ. 6 ತಿಂಗಳ ತನಕ ಒಂದು ಬೇರೆ ಬೇರೆ ಹೊರಟಿ ಬೆಳೆ ಬರ್ತಾರೆ ರೀ ಇದ್ರೆ. ಈ ಟೈಪ್ ಇದ್ರ ಈ ಅರಿಶಿನ ಮಾಡೋದ್ರಿಂದ ಇಟ್ಟು ಲಾ ಇದು ಬಾಳಿ ಮಾಡೋದ್ರಿಂದ ಇಟ್ಟು ಲಾಭ ಐತ್ರಿ ಅದು. ಅದಕ್ಕೆ ರೀ ಈ ಕಬ್ಬಿಂದ ಏನತ್ತೆ ರೀ ಹೆಚ್ಚಿಂದ ವರ್ಷಕ್ಕೊಮ್ಮೆ ಆಕೈತೆ ರೀ. ಅದು ನೀರಿಂದ ಅದು ಕೊರತೆ ಬಡಿತಂದ್ರೆ ಸ್ವಲ್ಪ ಅದ್ರ ಕಷ್ಟ ಹೆಚ್ಚತ್ತೆ ರೀ. ಮತ್ತು ಗೋವಿಂಜಾಳು ಬೇರೆ ಬೇರೆ ನಾವು ಪರ್ಯಾಯ ಬೆಳೆ ಮಾಡೋದ್ರಿಂದ ನೆಲನೂ ಕಾಲಿಗೆ ಆಕೈತೆ ರೀ. ನೆಲ ಕಾಲಿಗೆ ಆದ್ರಿಂದ ಇದನ್ನು ನೆಲಸ್ ತಾಕತ್ತು ಹೆಚ್ಚಾಕೈತೆ ರೀ. ಮತ್ತು ತಾಕತ್ತು ಹೆಚ್ಚಾಗಂತಲೇ ಇದು ನಮ್ಗೆ ಎಲ್ಲ ಬೆಳೆನೂ ಇವಾಗ ಚಲೋ ಬರ್ತಾರೆ ಇಳುವರಿನೂ. ಮತ್ತು ಗೋವಿಂಜಾಳ ಇವೇನು ನಾವು ಪತ್ರಿಕರೇ ಬೇರೆ 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 ಬೆಳೆ ಮಾಡ್ತಿರಲ್ಲ ಅದರಿಂದ ನಮಗೆ ಅನುಕೂಲ ಹೆಚ್ಚತ್ತೆ ರೀ. ಅದ್ರದ್ದು ಅರಿಶಿನ ಅದು 30-35 ಕಿಂಟಲ್ ಬರ್ತೈತೆ ರೀ ಅಕ್ರೆ. ಅದ್ರ 30-35 ಕಿಂಟಲ್ ಬಿದ್ದರೆ ರೀ ಅದು 9,000-8,000 ಇದು ಅದ್ರ ರೀ ಎವರೇಜ್ ಐತೆ ರೀ. ಅಂತ ಅದ್ರ ಇದ್ರೆ ಅದು 2.5-2 ಲಕ್ಷ ತನಕ ಕುಂಡಿರ್ತೈತೆ ಒಂದು ಎಕ್ರೆ. ಅದ್ರ 2.5 ಲಕ್ಷ ತನಕ ಕುಯ್ತಂದ್ರೆ ಅದ್ರದ್ದು ಖರ್ಚು ಇದ್ರ ಅರಿಶಿನ್ಕಿ ಇದ್ರ ಬಾಳಿಕಿತ್ತನೂ ಸ್ವಲ್ಪ ಜಾಸ್ತಿ ಐತೆ ರೀ ಅದು. ಅರಿಶಿನ ಬೀಜ ಏನೈತೆ ರೀ 4,000 ರೂಪಾಯಿ ಟನ್ ಅವು ದಿ ಟನ್ ಬೀಜ ಬೇಕಾಗೈತೆ ರೀ ಅದಕ್ಕೆ. 60,000 ರೂಪಾಯಿ ತನಕ ಅರಿಶಿನ ಬೀಜನ ಹತ್ತಾರೆ. ಉಳಿದ ಖರ್ಚು ಅಂತಿ ಹಚ್ಚೋದು ಅದು ಗೊಬ್ಬರದ ಅದ್ರದ್ದೊಂದು ಸ್ವಲ್ಪ ಜಾಸ್ತಿ ಐತೆ ರೀ. ಅದ್ರ ಲಗುಟ್ ಬಳ ಬರ್ತೈತೆ ರೀ ಅದು. 8-9 ತಿಂಗಳ ಬೆಳೀರಿ ಅದು. ಮತ್ತು ಅದ್ರದ್ದು ಔಷಧದ್ದು ಅದು ಅದ್ರದ್ದೊಂದಿಟ್ಟ ಖರ್ಚು ಜಾಸ್ತಿ ಆಕೈತೆ ರೀ. ಆದರೂ ಒಂದಿಟ್ಟು ಬ್ಯಾಸಿಗೆ ದಿನದಾಗಿಂತ ನೀರಿಂದ ಕಷ್ಟ ಇರ್ತೈತಿ, ಆ ಟೈಮ್ದಾಗ ಅದು ಕುಲ್ಲಾಗಿರ್ತೈತೆ ರೀ ಅದು. ಅದರಿಂದ ಇದು ಅದು ಒಂದು ಸ್ವಲ್ಪ ಅನುಕೂಲ ರೀ. ಕಬ್ಬಿಂದ ಏನತ್ತೆ 12 ತಿಂಗಳು ನೀರು ಬೇಕಾಗೈತೆ ರೀ.
ಹನ್ನೆರಡು ತಿಂಗಳು ನೀರು ಬೇಕಾಕತಿ, ಹನ್ನೆರಡು ತಿಂಗಳು ನೀರು ಬೇಕಾಗಂತಲೇ ಅದ್ರದ್ದು ಸ್ವಲ್ಪ ಕಷ್ಟ ಆಕತಿ ಅದು. ಬ್ಯಾಸ್ಗೆ ಟೈಮ್ದಾಗ ಏರ ಇಳಿತ, ಹವಾಮಾನ ಏರ ಇಳಿತದಾಗ್ರಿ, ಈಗ ಸ್ವಲ್ಪ ನೀರಿಂದ ತೊಂದರೆ ದೇಶದಿಂದ ಅದ್ರದ್ದು ಕಷ್ಟ ಆಗತ್ತೆ ರೀ. ಸಮುದ್ರ ಕೃಷಿದಿಂದ ಆಗಾಗ ನಮಗೆ ನಮಗೇನೈತಿ ಅಲ್ಪ ಅದ್ರಕ್ಕೆ ಖರ್ಚಿಗೆ ರೊಕ್ಕ ಬರ್ತಿರ್ತಾವೆ ರೀ. ನಾವು ಸಾಲನ ಮಾಡಬೇಕು, 2 ವರ್ಷಕ್ಕೆ ರೊಕ್ಕ ತೊಗೋಬೇಕು. ನಮ್ಮ ಆರ್ಥಿಕ ಪರಿಸ್ಥಿತಿದಿಂದ ಸರಿ ಸಮಾನ ಐತೆ ರೀ. ಏನು ನಾವೇನು ಅತಿ ಸಂಕಟದಲ್ಲಿ ಇಲ್ಲ, ಅತಿ ದೊಡ್ಡ ಇದ್ರಾಗಿಲ್ಲ ರೀ. ನಾವು 4-5 ಮಂದಿ ಅಂತಂದ್ರೆ, ನಾವು 2-3 ಮಂದಿ ತೋಡದಾಗ ಇರ್ತೀರಿ. ಒಬ್ಬ ಇಂಜಿನಿಯರ್ ಅದಾನೆ, ಒಬ್ಬ ಡಾಕ್ಟರ್ ಅದಾರ, ಒಬ್ಬರು ಬಿಜಾಪುರ ಅದಾರ ರೀ, ಒಬ್ಬ ಬೆಳಗಾವಿ ಅದಾರ ರೀ ಅವ್ರು. ಅದರಿಂದ ಏನತ್ತಿ ಎಲ್ಲ ಥರದಿಂದ ಅನುಕೂಲ ಆತು ರೀ. ಆದ್ರೆ ಸ್ವಲ್ಪ ವ್ಯವಸಾಯದ ಏನತ್ತಿ ಈಗ ಮಳೆ ಇದ್ರ ದೇಶದಿಂದ ಒಂದು ತ್ರಾಸ ಹಚ್ಚತ್ತೆ ರೀ ನೀರಾವರಿ. ಕೃಷಿ ಉತ್ಪಾದನೆ ಮತ್ತು ರೈತರ ಆರ್ಥಿಕ ಪರಿಸ್ಥಿತಿ ಹಾಗೂ ಜೀವನ ಮಟ್ಟ ಸುಧಾರಿಸಲು ಸಮಗ್ರ ಕೃಷಿ ಪದ್ಧತಿಗಳು ತುಂಬಾ ಸಹಕಾರಿಯಾಗಿದ್ದು, ರೈತರು ಒಂದೇ ಬೆಳೆಯ ಮೇಲೆ ಅವಲಂಬನೆಯಾಗದೆ ಕೃಷಿಯ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡು ಸಮಗ್ರ ಕೃಷಿಯನ್ನ ಕೈಗೊಂಡಿದ್ದೇ ಆದಲ್ಲಿ ತೃಪ್ತಿಕರ ಕೃಷಿ ಬದುಕನ್ನ ಕಟ್ಟಿಕೊಳ್ಳಬಹುದಾಗಿದೆ.